ಚಿಕ್ಕಬಳ್ಳಾಪುರ ನಗರಕ್ಕೆ ಹೊಂದಿಕೊಂಡಿರುವ ಗೋಪಾಲಕೃಷ್ಣ ಅಮಾನಿಕೆರೆಯಲ್ಲಿ ಪ್ರತಿನಿತ್ಯ ಮೀನುಗಳ ಮಾರಣ ಹೋಮ ನಡೆಯುತ್ತಿದೆ. ಪ್ರತಿದಿನ ಸತ್ತ ಮೀನುಗಳನ್ನು ಸ್ವಚ್ಛಗೊಳಿಸಿದರೂ ಕೂಡ ಮತ್ತೆ ಮೀನುಗಳ ಸಾವು ಮುಂದುವರೆದಿದ್ದು ಮೀನುಗಳ ಸಾವಿಗೆ ನಿಖರವಾದ ಮಾಹಿತಿ ಇನ್ನೂ ತಿಳಿದು ಬಂದಿಲ್ಲ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಬರಪೀಡಿತ ಜಿಲ್ಲೆಗಳ ಪಟ್ಟಿಯಲ್ಲಿದ್ದ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನೀರಿನ ಅವಶ್ಯಕತೆ ಅತಿ ತುರ್ತು ಎಂಬುದು ಎಲ್ಲರಿಗೂ ಗೊತ್ತು. ಅದರ ಹಿನ್ನೆಲೆಯಲ್ಲಿ ಅಂತರ್ಜಲ ಮಟ್ಟ ಕಾಪಾಡಿಕೊಳ್ಳಲು ಬೆಂಗಳೂರಿನ ಕೊಳಚೆ ನೀರನ್ನು ಸಂಸ್ಕರಿಸಿ ಜಿಲ್ಲೆಯ ಕೆರೆಗಳಿಗೆ ಹರಿಸುವ ಎಚ್ಎನ್ ವ್ಯಾಲಿ ಯೋಜನೆಯನ್ನು ಸರ್ಕಾರ ಜಾರಿಗೊಳಿಸಿತು. ಇದರ ಫಲವಾಗಿ ಜಿಲ್ಲೆಯ ಒಂದೊಂದೇ ಕೆರೆಗಳು ತುಂಬಿದವು. ಆದರೆ ನಗರದ ಗೋಪಾಲಕೃಷ್ಣ ಅಮಾನಿ ಕೆರೆಯಲ್ಲಿ ಲಭ್ಯವಿರುವ ನೀರನ್ನು ಸರಿಯಾಗಿ ನಿರ್ವಹಣೆ ಮಾಡದೆ ಮೀನುಗಳ ಮಾರಣ ಹೋಮಕ್ಕೆ ಕಾರಣವಾಯಿತು ಎಂಬ ಪ್ರಶ್ನೆ ಈಗ ಸಾರ್ವಜನಿಕ ವಲಯದಿಂದ ಕೇಳಿಬರುತ್ತಿದೆ. ಎಸ್ ವೀಕ್ಷಕರ, ಈ ಬಗ್ಗೆ ಎಚ್ಚರ ವಹಿಸಬೇಕಾಗಿದ್ದ ಇಲಾಖೆಗಳ ನಡುವೆ ಸಮನ್ವಯತೆ ಇಲ್ಲದಿರುವುದು ಒಂದೆಡೆಯಾದರೆ, ದುರಂತವೆಂದರೆ ಕೆರೆಗಳ ನಿರ್ವಹಣೆ ಯಾವ ಇಲಾಖೆಗೆ ಸೇರುತ್ತದೆ ಎಂಬುದರ ಬಗ್ಗೆ ಎರಡು ಮೂರು ಇಲಾಖೆಗಳ ನಡುವೆ ಸ್ಪಷ್ಟತೆಯೂ ಇಲ್ಲದಿರುವುದು. ಕೆರೆಯ ನಿರ್ವಹಣೆ ವಿಷಯದಲ್ಲಿ ಹಿಂದೆ ಉಳಿದಿದೆ. ಅಕಾಲಿಕವಾಗಿ ಸುರಿದ ಮಳೆ ನೀರು ಮತ್ತು ಕೆರೆಯಲ್ಲಿ ಸಂಗ್ರಹವಾಗಿರುವ ನೀರು ಒಂದೆಡೆ ಸೇರಿದಾಗ ಹೊಂದಿಕೊಳ್ಳಲಾಗುತ್ತದೆ, ಮೀನುಗಳು ಸಾಯುವ ಸಾಮಾನ್ಯ ಎಂದು ಅತಿಯಾದ ಉಷ್ಣಾಂಶ ಮತ್ತು ಕೊಳಚೆ ನೀರು ಸೇರುವುದು ಕಾರಣ ಎಂದು ಹೇಳಲಾಗುತ್ತಿದೆ. ಆದರೆ ವೈಜ್ಞಾನಿಕವಾಗಿ ಇವುಗಳನ್ನು ಪ್ರಯೋಗಾಲಯದಲ್ಲಿ ಪರೀಕ್ಷಿಸಿದ ನಂತರವೇ ಸತ್ಯಾಸತ್ಯತೆ ಹೊರಗೆ ಬರಲಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಅತಿ ದೊಡ್ಡ ಕೆರೆ ಗೋಪಾಲಕೃಷ್ಣ ಅಮಾನಿ ಕೆರೆ. ಈ ಕೆರೆಯಲ್ಲಿ ಇವತ್ತು ನೋಡಿದಾಗ ಭಾಳಷ್ಟು ಜಲಚರ ಮೀನುಗಳು ಸತ್ತು ಬಿದ್ದಿದ್ದಾವೆ. ಇದಕ್ಕೆ ಕಾರಣ ಅಂದಾಜು ಎಷ್ಟು ಮೀನುಗಳಿಗೆ ಸತ್ತಿದೆ? ಸುಮಾರು ಲಕ್ಷಾಂತರ ಮೀನುಗಳು ಸತ್ತಿದ್ದಾವೆ. ಲಕ್ಷಾಂತರ ಮೀನುಗಳು ಸತ್ತಿದ್ದಾವೆ. ಇದ್ರ ಬಗ್ಗೆ ಮೀನುಗಳನ್ನ ಸಾಗಾಣಿಕೆ ಮಾಡೋರಾಗಲಿ ಅಥವಾ ಸರ್ಕಾರ ಆಗಲಿ ಅಥವಾ ಮುನ್ಸಿಪಾಲ್ಟಿ ಆಗಲಿ ಈ ಸತ್ತಾಗಿರೋ ಮೀನುಗಳನ್ನ ಶುದ್ಧಿ ಮಾಡುವಂಥ ಕೆಲಸ ಮಾಡ್ತಾಯಿಲ್ಲ. ಈ ಮೀನುಗಳು ಏನಕ್ಕೆ ಸತ್ತಿದ್ದಾವೆ ಅಂತ ಹೇಳಿದ್ರೆ, ನಮ್ಗೆ ಒಂದು ಅನುಮಾನ ಏನಿದೆ ಅಂದರೆ, ಈ ಸರ್ತಿ ಈ ವರ್ಷ ಭಾಳ ಬಂದಂಥ ಭಾರಿ ಮಳೆಯಿಂದ ಈ ಕೆರೆ ತುಂಬಿದೆ. ಸುಮಾರು 20-30 ವರ್ಷ ಆಗಿತ್ತು ಕೆರೆ ತುಂಬಿ. ಈ ಕೆರೆ ತುಂಬಿರೋದ್ರ ಮೇಲೆ ಈ ಮೀನು ಸಾಗಾಣಿಕೆದಾರರು ಏನು ಮಾಡಿದ್ದಾರೆ, ಆಸೆ ಬಿದ್ದು ಭಾಳಷ್ಟು ಮೀನು ತಂದು ಬಿಟ್ಟಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಎಚ್ ಎನ್ ವ್ಯಾಲಿ ನೀರು, ಕೊಳಚೆ ನೀರು ಮತ್ತು ಈ ಚಿಕ್ಕಬಳ್ಳಾಪುರ ನಗರದ UGD ನೀರು ಇವೆಲ್ಲ ಸೇರಿ ಈ ಕೆರೆ ತುಂಬಿದೆ. ವಿಶೇಷವಾಗಿ ಮಳೆಗೆ ಕೆರೆ ತುಂಬಿದೆ. ಈ ಕೆರೆ ತುಂಬಿದ ಮೇಲೆ ಅವರು ಮೀನುಗಳನ್ನ ಸಾಕೋದಕ್ಕೆ ಬಿಟ್ಟಿದ್ದಾರೆ. ಆದರೆ ನೀರು ಬರ್ತಾ ಬರ್ತಾ ಬೇಸಿಗೆಯಲ್ಲಿ ನೀರು ಎವಾಪರೇಟು ಆಗ್ತಾಯಿದೆ, ಪರ್ಕ್ಯುಲೇಟು ಆಗ್ತಾಯಿದೆ. ಆ ವಿಷದ ವಾತಾವರಣ ಇವಾಗ ಇರೋ ನೀರಲ್ಲಿ ಭಾಳಷ್ಟು ಜಾಸ್ತಿ ಆಗ್ತಾಯಿದೆ. ಇದರಿಂದ ಮೀನುಗಳು ಸತ್ತಿರ್ಬೋದು ಅಂತ ನಮಗೊಂದು ಅನುಮಾನ ಇದೆ. ಇದರ ಜೊತೆಗೆ ಈ ಸತ್ತಿರೋ ಮೀನುಗಳು ಕೆರೆಯಲ್ಲಿ ನೋಡಿದ್ರೂ ಸಹ ಸರ್ಕಾರ ಅಥವಾ ಜಿಲ್ಲಾಡಳಿತ ಕಣ್ಣು ಮುಚ್ಕೊಂಡು ಕೊಟ್ಟಿದೆ. ಮೀನುಗಾರಿಕೆ ಇಲಾಖೆಯವ್ರಿಗೂ ಜವಾಬ್ದಾರಿ ಇಲ್ಲ. ಮತ್ತು ಈ ಸುತ್ತಮುತ್ತ ನಗರ ಇರೋದರಿಂದ, ಹಳ್ಳಿಗಳಿರೋದ್ರಿಂದ ಸುತ್ತಮುತ್ತ ಇರೋ ಜನಕ್ಕೆ ಪರಿಸರದ ವಾತಾವರಣ ಹೆಚ್ಚು ಕಡಿಮೆ ಆಗಿ ಇದರಿಂದ ಕಾಯಿಲೆಗಳು ಹರಡುವಂಥ ಪ್ರಮಾದವೂ ಇದೆ. ಇನ್ನೂ ವಿಷಯ ತಿಳುತ್ತಿದ್ದಂತೆ ಸ್ಥಳಕ್ಕೆ ಭೇಟಿ ನೀಡಿದ ಚಿಕ್ಕಬಳ್ಳಾಪುರ ಮೀನುಗಾರಿಕೆ ಇಲಾಖೆ ಯಶಸ್ವಿನಿ ಈ ಬಗ್ಗೆ ಮಾಹಿತಿ ನೀಡಿದ್ದು, ಕೆರೆಯಲ್ಲಿ ಮೀನುಗಳು ಸತ್ತು ಬಿದ್ದಿರುವುದನ್ನು ನಾನು ಗಮನಿಸಿದ್ದೇನೆ. ಮೇಲ್ನೋಟಕ್ಕೆ ಇದು ಅತಿಯಾದ ಉಷ್ಣಾಂಶ ಹಾಗೂ ಕಲುಷಿತ ನೀರಿನಿಂದ ಆಗಿರಬಹುದಾಗಿದೆ. ಈಗಾಗಲೇ ನೀರು ಮತ್ತು ಸತ್ತಿರುವ ಮೀನುಗಳು ಸ್ಯಾಂಪಲ್ಗಳನ್ನು ವಿಧಿ ವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಿದ್ದೇವೆ. ಆದರೆ ಫಲಿತಾಂಶ ಬಂದ ಬಳಿಕ ಸಂಪೂರ್ಣ ಮಾಹಿತಿ ನೀಡಲಾಗುವುದು ಎಂದು ಹೇಳಿದರು. ಆಕ್ಚುಲಿ ಈ ಥರ ಒಂದು ಪ್ರಾಬ್ಲಮ್ ಸಮ್ಮರಲ್ಲಿ ನಾವು ನೋಡ್ಬೋದು, ಏಕೆಂದರೆ ತುಂಬ ಟೆಂಪ್ರೇಚರ್ ಜಾಸ್ತಿ ಇರೋದ್ರಿಂದ ಮತ್ತು ಈಗ ಮಳೆ ಮೇಲೆ ಮೊನ್ನೆ ಸ್ವಲ್ಪ ಬಂದಿರೋದ್ರಿಂದ ಈ ಥರ ಫ್ಲಕ್ಚುಯೇಷನ್ಸು, ಈ ಥರ ಮಾಸ್ ಮೊರ್ಟಾಲಿಟಿ ನಾವು ನೋಡಬಹುದು. ಸೊ ಈಗ ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ, ಇಲ್ಲಿ ತಿಲಾಪಿಯಾ ಫಿಶಸ್ಸು ಸ್ವಲ್ಪ ನಾನು ನೋಡಿದೆ ಈಗ ಡೆತ್ತಾಗಿರೋದು. ಇವಾಗ ನಾವು ಸ್ಯಾಂಪಲ್ ಫಿಶ್ ಸ್ಯಾಂಪಲ್ನು ಮತ್ತು ನೀರು ಸ್ಯಾಂಪಲ್ನು ಬೆಂಗಳೂರಲ್ಲಿರುವಂತಹ ಫ್ರಿಕ್ಗೆ ಕಳಿಸ್ಕೊಟ್ಟಿದ್ದೀವಿ. ಅದ್ರ ರಿಸಲ್ಟ್ ಬಂದ ತಕ್ಷಣವೇ ನಾನು ತಮಗೆ ತಿಳಿಸ್ತೆ. ಫಿಶರಿ ರಿಸರ್ಚ್ ಇನ್ಸ್ಟಿಟ್ಯೂಟ್. ಅದೇ ಇದಾಗ ನನಗೆ ಮೇಲ್ನೋಟಕ್ಕೆ ನೋಡಿದ ತಕ್ಷಣ ಅನಿಸೋದು ದಿಸ್ ಇಸ್ ಆಫ್ ಬಿಕಾಸ್ ಆಫ್ ಆಕ್ಸಿಜನ್ ಡಿಪ್ಲೀಷನ್. ಅಂದರೆ ಆಕ್ಸಿಜನ್ ಬೇಕಾಗುತ್ತೆ, ಲೈಕ್ ಡಿಮ್ಯಾಂಡ್ ಇದೆ. ಆ್ಯಕ್ಚುಲಿ ಈಗ ಈ ಸಮ್ಮರ್ಗೆ ಈ ಟೆಂಪ್ರೇಚರ್ಗೆ ಆಕ್ಸಿಜನ್ ಬೇಕಾಗಿರೋದ್ರಿಂದ DO ಪ್ರಾಬ್ಲಮಿಂದ ಇಲ್ಲಿ ಮಾಸ್ ಮೊರ್ಟಾಲಿಟಿ ಬಂದಿರುತ್ತೆ. ಅಲ್ಲ, ಇದನ್ನು ನಾನು ಹೇಳಿದ್ದೀನಿ ನಮ್ಮ ರೈತರಿಗೆ. ಸೊ ಇದನ್ನು ಇವಾಗ ಇಮಿಡಿಯೇಟ್ ರಿಮೂವ್ ಮಾಡ್ತಾರೆ. ಮತ್ತು ನಾನು ಸ್ಯಾಂಪಲ್ ಕೂಡ ಕಲೆಕ್ಟ್ ಮಾಡಿದ್ದೀನಿ, ಸ್ಯಾಂಪಲ್ ಕಲೆಕ್ಟ್ ಮಾಡಿ ನಾನು ಕಳಿಸ್ಕೊಟ್ಟಿದ್ದೀನಿ ಲ್ಯಾಬ್ಗೆ. ಜನರಲ್ಲಿ ಇಲ್ಲಿ ಮೀನು ತಿಂದಿರೋರಲ್ಲಿ ಮತ್ತು ಏನು ಕುರಿ ಮೇಕೆ ನೀರು ಕುಡಿಸೋರಲ್ಲಿ ಆತಂಕ ಇದ್ರಾಗಿದೆ, ಅವ್ರ ಥರ ಸತ್ತಿದ್ರು ಅದಕ್ಕೆ ನೀರಲ್ಲಿ ಏನಾಗಿದೆಯೋ ಅಂತ.
ಇಲ್ಲ ಈಗ ನಾನು ಲ್ಯಾಬ್ ಟೆಸ್ಟ್ ರಿಪೋರ್ಟ್ ಬರೋ ತನಕ ಏನು ಹೇಳಕ್ ಬರಲ್ಲ. ಲ್ಯಾಬ್ ಟೆಸ್ಟ್ ರಿಪೋರ್ಟ್ ಬರಬೇಕಾಗುತ್ತೆ. ಸೊ ನನಗೆ ಫಿಶಸ್ ಅನ್ನ ರಿಮೂವ್ ಮಾಡ್ತಾರೆ ಮತ್ತೆ ಫಿಶಸ್ ಇಂದು ರಿಲೇಟೆಡ್ ನಾನು ಹೇಳ್ಬೋದು ಅಷ್ಟೇ. ಆತರ ನನ್ಗೇನು ಕಂಡು ಬಂದಿಲ್ಲ. ಆತರ ನೀರು ನೀರಿಂದು ಪ್ರಾಬ್ಲಮ್ ರಿಪೋರ್ಟ್ ಬಂದ ತನಕ ಬರೋ ತನಕ ನನ್ಗೆ ಹೇಳಕ್ ಆಗಲ್ಲ. ಆತರ ಆತರ ಸಮಸ್ಯೆ ನನಗೆ. ದಿಸ್ ಇಸ್ ನನ್ನ ಪ್ರಕಾರ ಇಲ್ಲಿ ನೋಡಿದಾಗ ಮಾಸ್ ಮೋರ್ಟಾಲಿಟಿ ದಿಸ್ ಇಸ್ ಡ್ಯೂ ಟು ದ ಡಿಒ ಪ್ರಾಬ್ಲಮ್ ಅಷ್ಟೇ. ಇನ್ನು ಸ್ಥಳೀಯರು ಆತಂಕದಲ್ಲಿದ್ದು ಜಿಲ್ಲೆಯಲ್ಲಿ ಸ್ವಾಭಾವಿಕವಾಗಿ ತುಂಬಬೇಕಾಗಿದ್ದ ಕೆರೆ ಎಚ್ಎನ್ ವ್ಯಾಲಿ, ಅಕಾಲಿಕ ಮಳೆ ನೀರು ಹಾಗೂ ನಗರದ ಯುಜಿಡಿ ನೀರು ಸೇರಿ ಕೆರೆ ತುಂಬಿದೆ. ಇದನ್ನರಿಯದ ಮೀನುಗಾರರು ಸಾಕಷ್ಟು ಮೀನು ತಂದು ಸಾಕಿದ್ದಾರೆ. ಆದರೆ ಪ್ರತಿಕೂಲ ವಾತಾವರಣ, ಕಲುಷಿತ ನೀರಿನ ಮಿಶ್ರಣದಿಂದಾಗಿ ಪ್ರತಿನಿತ್ಯ ಮೀನುಗಳು ಸತ್ತು ದಡ ಸೇರುತ್ತಿವೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.